ಕಾನೂನುಗಳು ಮುಂದೆ ಆಗದ ಹಾಗೆ ನಾವು ಕಾನೂನಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಬೇಕು? ಫಸ್ಟ್ ಆಫ್ ಆಲ್ ಏನಂತಂದ್ರೆ, ಪಬ್ಲಿಕ್ಗೆ ಕಾನೂನಿನಲ್ಲಿ ಭಯ ಬರಬೇಕು. ಭಯ ಇದ್ದಾಗ ಮಾತ್ರ ಇಂತಹ ಅಮಾಯಕವಾದಂತಹ ಜನರಿಗೆ ಒಂದು ಒಗ್ಗಟ್ಟಿರಬೇಕು. ಖಂಡಿತ, ಅಟ್ಲೀಸ್ಟ್ ಇಂತಹ ಸಮಯದಲ್ಲಿ ಆದರೂ ಎಲ್ಲವನ್ನ ಬಿಟ್ಟುಬಿಟ್ಟು ಈ ಒಂದು ಹೋರಾಟ ನಮ್ಮ ಮನೆಯ ಮಗಳಿಗೆ ಬರುವುದಂತ ನಮ್ಮರಿಗೆ ಗೊತ್ತಾಗೋದಿಲ್ಲ. ಖಂಡಿತ, ಪಾತ್ರ ಪ್ರಮುಖವಾದದ್ದ. ಎಲ್ಲವೂ ಕೂಡ ಭ್ರಷ್ಟಾಚಾರವೇ ಆಗೋಗಿದೆ, ಮೇಲಿಂದ ಕೆಳಗಿನ. ಖಂಡಿತ, ಇದಕ್ಕೆ ಯಾವ ರೀತಿಯಲ್ಲಿ ಸರಿಯಾಗಬೇಕು ಅಂತ ಹೇಳಿದ್ರೆ, ಇಟ್ಸ್ ಅ ಬಿಗ್ ಪ್ರೋಸೆಸ್. ಮೇಲಿಂದ ಕೆಳಗೆ ಎಲ್ಲವೂ ಕೂಡ ಹಾಳಾಗಿರುವಾಗ ಈಗ ಜನ ಬಂದು ಎಲ್ಲರೂ ಇದಕ್ಕೆ ಮುನ್ನುಗ್ಗಿ ಈ ಒಂದು ಸೌಜನ್ಯದ ಕೇಸಲ್ಲಿ ಇಂದು ಕೈಯಲ್ಲಿ ಮನೆ ಸೌಜನ್ಯದಂತ ಪ್ರಕರಣಗಳು ನಡೆಯದಾಗೆ ಕಾನೂನಿನಲ್ಲಿ ಬದಲಾವಣೆಯ ಅವಶ್ಯಕತೆ ಇದೆಯಾ? ಡೆಫಿನೆಟ್ಲಿ ಯಾರಿಗೂ ಕೂಡ ಭಯ ಇಲ್ಲ. ಯಾವುದೇ ದೊಡ್ಡ ಕೇಸ್ ಆಗುತ್ತಿಲ್ಲ, ಪವರ್ ಮೂಲಕ ತನಿಖಾಧಿಕಾರಿಗಳನ್ನ ಪುನಃ ತನಿಖೆಗೆ ಒಳಪಡಿಸುವಂತ ಕಾನೂನಿನ ಅವಶ್ಯಕತೆ ಇದೆಯಾ? ನಿರಪರಾಧಿಯಾದ ಸಂತೋಷ್ ತನ್ನ ಜೀವನವನ್ನ 6 ವರ್ಷ ಏನು ಜೈಲಲ್ಲಿ ಕಳೆದಿದ್ದಾರೆ. ಈಗ ಅವನಿಗೆ ಮರು ಜೀವನ ಅಂತ ಬರುವುದಿಲ್ಲ, ಯಾಕಂದ್ರೆ ಅವನ ಇದು ಯೌವನ ಜೀವನ ಜೈಲಲ್ಲಿ, ಮನೆಯ ಅವಸ್ಥೆಯೂ ಸರಿ ಇರುವುದಿಲ್ಲ. ಇಲ್ಲ ಅಂದ್ರೆ ಅವರಿಗೆ ಸರ್ಕಾರದ ರೀತಿಯಲ್ಲಿ ಇದು ಪರಿಹಾರ ಕೊಡುವುದನ್ನು ಒತ್ತಾಯ ಮಾಡ್ತೀರಾ? ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಮಾತು ಹೇಳಿದ್ದಾರೆ, ಈ ಕೇಸಲ್ಲಿ ಕಾನೂನಿಗೆ ಅವಕಾಶ ಇದ್ರೆ ಖಂಡಿತವಾಗಿ ತನಿಖೆ ಮಾಡಿಸ್ತೇನೆ ಅಂತ ಹೈದರಾಬಾದ್ ಹೇಳಿದ್ರು. ನನ್ನ ಶಕ್ತಿ ಏನು ಅಂತ ಹೇಳಿದ್ರೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಈಗ ಕಾನೂನಿನ ಬದಲಾವಣೆ ಆದರೆ ಇಂತಹ ಅಪರಾಧಿಗಳನ್ನು ವೇಗವಾಗಿ ನಾವು ಇದು ಕಾನೂನಿನಡಿಗೆ ತರಬಹುದು? ಸರಿ ಇದೆ.
ಐ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ದಟ್. ನನಗೇನ್ ಮಾಡ್ಲಿಕ್ಕಾಗುತ್ತೆ, ನನಗ್ ಮಾಡ್ಲಿಕ್ಕಾಗುದು ಹೋರಾಟದಲ್ಲಿ ಭಾಗಿಯಾಗೋದು, ಎಲ್ಲೆಲ್ಲಿ ಹೋರಾಟಗಳಾಗುತ್ತೆ ಅದ್ರ ಜೊತೆ ಸೇರೋದು, ಅದಕ್ಕಿಂತ ಎಕ್ಸ್ಪ್ಲೇನ್ ಆಗಿ ಎಲ್ಲಿವರೆಗೆ ಆ ಮಗುವಿಗೆ ಜಸ್ಟಿಸ್ ಸಿಗುತ್ತೆ ಅಲ್ಲಿವರೆಗೆ ಐ ಕ್ಯಾನ್ ಪ್ರೇ, ಐ ಕ್ಯಾನ್ ಜಾಯಿನ್. ಕೇವಲ ಮನೆಯಲ್ಲಿ ಕೂತ್ಕೊಂಡು ಅಯ್ಯೋ ಅಂತ ಕಣ್ಣೀರಿಗೆ ಆಗೋದಿಲ್ಲ, ಕೇವಲ ಮನೆಯಲ್ಲಿ ಕೂತ್ಕೊಂಡು ಜಸ್ಟಿಸ್ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದರಲ್ಲಿ ಜಾತಿ ರಾಜಕೀಯ ಏನೂ ಇಲ್ಲ, ಒಂದು ಕಡೆಗೆ ಹೋರಾಟ ಕೇಳಿ ಒಂದು ಸಲ ಒತ್ತಾಯ ಮಾಡಿ ಈ ಪವರ್ ಏನಿದೆ ಪಬ್ಲಿಕ್ ಏನಿದೆ ಈ ಪವರ್ ನೋಡಿ ಜಸ್ಟಿಸ್ ಸಿಗುತ್ತೆ. ಸಮಸ್ತ ನಾಗರಿಕ ಬಂಧುಗಳೇ,